ಡಿಸೆಂಬರ್ 2ರಂದು ಶಿರಸಿಯಲ್ಲಿ ಜರುಗಿದ ಕಸ್ತೂರಿ ರಂಗನ್ ವರದಿ ವಿರೋಧ ಜಾಥಾದಲ್ಲಿ ಜಿಲ್ಲೆಯಾದ್ಯಂತ ಬೃಹತ್ ಸಂಖ್ಯೆಯಲ್ಲಿ ರವೀಂದ್ರ ನಾಯ್ಕ್ ಅವರ ನೇತೃತ್ವದಲ್ಲಿ ಅರಣ್ಯ ಅತಿಕ್ರಮಣದಾರರು ಭಾಗವಹಿಸುವುದರೊಂದಿಗೆ ಅರಣ್ಯವಾಸಿಗಳ ಒಗ್ಗಟ್ಟು ಪ್ರದರ್ಶಿಸಲಾಯಿತು. ಅವೈಜ್ಞಾನಿಕ ಕಸ್ತೂರಿ ರಂಗನ್ ವರದಿ ಪ್ರತಿಭಟನಾರ್ಥವಾಗಿ ಸಿಡಿದೆದ್ದು ಜಾಥಾದಲ್ಲಿ ಭಾಗವಹಿಸಿದ ಬೃಹತ್ ಅರಣ್ಯವಾಸಿಗಳ ಸಂಖ್ಯೆ ಗಮನಾರ್ಹ. ವಿವಿಧ ಹೋರಾಟದ ಇತಿಹಾಸದಲ್ಲಿಯೇ ಕಸ್ತೂರಿ ರಂಗನ್ ವರದಿ ವಿರೋಧ ಜಾಥಾ ದಾಖಲಾರ್ಹ. ನಿರಂತರ 33 ವರ್ಷ ಅರಣ್ಯವಾಸಿಗಳ ಸಮಸ್ಯೆ, ಅರಣ್ಯ ಸಿಬ್ಬಂದಿಗಳ ದೌರ್ಜನ್ಯ, ಕಿರುಕುಳ, ಹೋರಾಟದ ಮೆರವಣಿಗೆ, ರಾಲಿ, ಪಾದಯಾತ್ರೆಗೆ ಸೀಮಿತವಾಗಿತ್ತು. ಅರಣ್ಯ ಅತಿಕ್ರಮಣದಾರರ ಹೋರಾಟ, ಕಸ್ತೂರಿ ರಂಗನ್ ವರದಿ ಜಾರಿಯಾದಲ್ಲಿ ಅರಣ್ಯವಾಸಿಗಳು ಅತಂತ್ರರಾಗುವರೆಂಬ ಭಾವನೆಯಿಂದ ಅರಣ್ಯವಾಸಿಗಳು ಸಿಡಿದೆದ್ದು ಸಹಸ್ರಾರು ಸಂಖ್ಯೆಯಲ್ಲಿ ಜಾಥಾಕ್ಕೆ ಬಂದಿರುವುದು ವಿಶೇಷ. ಉತ್ತರ ಕನ್ನಡ ಜಿಲ್ಲೆಯ 138 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 604 ಹಳ್ಳಿಗಳಲ್ಲಿನ ಪರಿಸರ ಸೂಕ್ಷ್ಮ ಪ್ರದೇಶಗಳ ಕುಟುಂಬಗಳಿಂದ ಕಸ್ತೂರಿ ರಂಗನ್ ವರದಿ ತಿರಸ್ಕರಿಸಲು ಆಕ್ಷೇಪಣಾ ಪತ್ರ ಸಲ್ಲಿಸುವ ಕಾರ್ಯ ಹೋರಾಟಗಾರರ ವೇದಿಕೆ ಕಾರ್ಯ ನಿರ್ವಹಿಸಿರುವುದು ಗಮನಾರ್ಹ ಅಂಶ. ಜಿಲ್ಲಾದ್ಯಂತ ಸಹಸ್ರಾರು ಸಂಖ್ಯೆಯಲ್ಲಿ ಹರಿದು ಬಂದ ಅರಣ್ಯವಾಸಿಗಳು ಸರ್ಕಾರದ ಪ್ರತಿನಿಧಿಯಾಗಿ ಆಗಮಿಸಿದ ಜನಪ್ರತಿನಿಧಿಗಳ ಗಮನ ಸೆಳೆಯುವಲ್ಲಿ ಜಾಥಾವು ಯಶಸ್ವಿಯಾಗಿದೆ. ಸೋಮವಾರದಿಂದ ಪ್ರಾರಂಭವಾಗಿರುವ ಬೆಳಗಾವಿ ಚಳಿಗಾಲದ ಅಧಿವೇಶನ ಸರ್ಕಾರ ಚರ್ಚಿಸಿ ಪರಿಹಾರ ಸಿಗುವುದೆಂಬ ನಿರೀಕ್ಷೆಯಲ್ಲಿ ಅರಣ್ಯವಾಸಿಗಳು ಇದ್ದಾರೆ ಎಂದು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ತಿಳಿಸಿದರು. ಅವೈಜ್ಞಾನಿಕ ಕಸ್ತೂರಿ ರಂಗನ ವರದಿಗೆ ಆಕ್ಷೇಪ ಸಲ್ಲಿಸುವಂತಹ ಪ್ರಕ್ರಿಯೆ ಹೋರಾಟಗಾರರ ವೇದಿಕೆ ಪ್ರಾರಂಭ ಮಾಡಿ ಅಕ್ಟೋಬರ್ 30ರಿಂದ ಇಂದಿನವರೆಗೆ ಇಡೀ ಜಿಲ್ಲೆಯಾದ ಸುಮಾರು 60,000ಕ್ಕಿಂತ ಮಿಕ್ಕಿ ಆಕ್ಷೇಪ ಪತ್ರಗಳನ್ನು ಹೋರಾಟಗಾರರ ವೇದಿಕೆ ಸಲ್ಲಿಸಲಾಗಿದೆ. ಬಹಳ ಉತ್ತಮ ಪ್ರತಿಕ್ರಿಯೆ ಬಂದಿದೆ. ಇಂದಿನಿಂದ ಇಡೀ ಜಿಲ್ಲೆ ಬಂದಿರುವಂತಹ ಈ ಆಕ್ಷೇಪ ಪತ್ರದ ಪುನರ್ ವಿಂಗಡಣೆಗಳನ್ನು ಮಾಡುವ ಕಾರ್ಯ ಇವತ್ತು ಪ್ರಾರಂಭವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಾದಂತ ಹೋರಾಟಗಾರರ ವೇದಿಕೆ ಸುಮಾರು 400ಕ್ಕಿಂತ ಹೆಚ್ಚಿನ ಗ್ರಾಮಗಳಿಗೆ ಸಂಚರಿಸಿ ಕಸ್ತೂರಿ ರಂಗನ ವಿರೋಧದ ಬಗ್ಗೆ ಒಂದು ಜಾಗೃತಿಯನ್ನ ಮಾಡಿ ಆ ದಿಶೆಯಲ್ಲಿ ಒಂದು ಜಾಗೃತಿ ಕಾರ್ಯಕ್ರಮದ ಪ್ರತಿಫಲವಾಗಿ ಇವತ್ತು ಈ ಉತ್ತಮ ಪ್ರತಿಕ್ರಿಯೆ ಬರಲಿಕ್ಕೆ ಸಾಧ್ಯತೆಯಾಗಿದೆ. ಇಡೀ ಜಿಲ್ಲೆಯಾದಂತ ಈ ಆಕ್ಷೇಪಣೆ ಪತ್ರಕ್ಕೆ ಉಚಿತವಾಗಿ ಹೋರಾಟಗಾರ ವೇದಿಕೆ ಸಲ್ಲಿಸಿ ಇವತ್ತು ಜನಸಾಮಾನ್ಯರು ಸಹಿತ ಅವೈಜ್ಞಾನಿಕ ಕಸ್ತೂರಿ ರಂಗನ ವರದಿಯ ಬಗ್ಗೆ ವ್ಯಾಪಕವಾದ ಜನಜಾಗೃತಿಯನ್ನು ಮಾಡಿದ್ದೇವೆ. ಈ ಹಿನ್ನೆಲೆಯಲ್ಲಿ ನಮಗೊಂದು ಒಳ್ಳೆಯ ಫಲಿತಾಂಶ ಬಂದಿದೆ ಅಂತ ಹೇಳಿಕೆ ಸಂತೋಷವಾಗ್ತಾ ಇದೆ. ಈ ಆಕ್ಷೇಪಣೆ ಪತ್ರವನ್ನ ಇಡೀ ಜಿಲ್ಲೆಯಿಂದ ಮನೆ ಮನೆಗಳಿಂದ ಸುಮಾರು 1,00,000 ಆಕ್ಷೇಪ ಪತ್ರ ಸಲ್ಲಿಸುವ ಗುರಿಯನ್ನು ಹೊಂದಿದ್ದೇವೆ. ಈ ದಿಶೆಯಲ್ಲಿ ನಾವು ಗುರಿ ಮುಟ್ಟುವ ಒಂದು ಉತ್ಸಾಹ ಮತ್ತು ನಮ್ಮಲ್ಲಿಗೆ ಸಾಧ್ಯತೆ ಇದೆ ಇರುವುದನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಕಳೆದ 2 ದಶಕದಿಂದ ಅರಣ್ಯ ಸಮಸ್ಯೆಗಳಿಗೆ ಸ್ಪಂದಿಸಿ ರವೀಂದ್ರ ನಾಯ್ಕ್ ಸಂಘಟನೆಯ ಮೂಲಕ ಏಕವ್ಯಕ್ತಿಯಾಗಿ ಹೋರಾಟ ಮಾಡುತ್ತಿರುವುದು ಶ್ಲಾಘನೀಯ. ಹೋರಾಟಕ್ಕೆ ಬೆಂಬಲ ಇದೆ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಲ್ಲದೆ ನಿರಂತರ ಹೋರಾಟಕ್ಕೆ ಶಾಸಕರಾದ ಭೀಮಣ್ಣ ನಾಯ್ಕ್, ಸತೀಶ್ ಶೈ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ.